ಯಾವಾಗ್ಲೂ ಕೂಡ ಏನಾದ್ರೂ ಒಂದು ಸಮಸ್ಯೆ ಕಾಡ್ತಾ ಇದೆಯಾ? ಹಾಗಾದ್ರೆ ಈ ಒಂದು ಎರಡು ಪೂಜಾ ದ್ರವ್ಯಗಳನ್ನ ಉಪಯೋಗಿಸಿ ಈ ವಿಧವಾಗಿ ಮಾಡ್ಕೊಡ್ತಾ ಬನ್ನಿ. ನಿಮ್ಗೇನೇ ಸಮಸ್ಯೆಗಳಿದ್ರು ಕೂಡ ಆ ಸಮಸ್ಯೆಗಳು ತಕ್ಷಣ ಮಾತ್ರದಲ್ಲಿ ನಿಮ್ಗೆ ನಿವಾರಣೆ ಆಗ್ತಾ ಬರ್ತದೆ. ಹಾಗೊಂದು ಆ ರೀತಿಯಂತಹ ಪೂಜಾ ದ್ರವ್ಯಗಳಲ್ಲಿ ಉಪಯೋಗಿಸುವಂತ ಆ ಎರಡು ವಸ್ತುಗಳಾದರೂ ಯಾವುವು, ಆ ವಸ್ತುಗಳನ್ನ ಉಪಯೋಗಿಸಿ ನಮಗಾಗುವಂತಹ ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಪ್ರಿಯ ವೀಕ್ಷಕರ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು ಎರಡು ಪೂಜಾ ಸಾಮಗ್ರಿಗಳನ್ನ, ದ್ರವ್ಯಗಳನ್ನ ಉಪಯೋಗಿಸಿ ನೀವು ನಿಮಗೆ ಬರುವಂತಹ ಎದುರಾಗುವಂತಹ ಕೆಲವೊಂದು ಸಮಸ್ಯೆಗಳಿಂದ, ಆಗಾಗ ನಿಮ್ಗೆ ಎದುರಾಗುವಂತಹ ಸಮಸ್ಯೆಗಳಿಂದ ಹೊರಗೆ ಬರಬಹುದು ಅಂತ ಹೇಳಿದೆ. ಆ ಒಂದು ಪೂಜಾ ಒಂದು ದ್ರವ್ಯಗಳು ಯಾವಪ್ಪ ಅನ್ನೋದ್ರೆ ಸಿಂಧೂರ ಹಾಗೂ ಕುಂಕುಮ. ಹೌದು, ಈ ಸಿಂಧೂರ ಅಂದ್ರೆ ಯಾವುದು, ಕುಂಕುಮ ಅಂದ್ರೆ ಯಾವುದು, ಎರಡು ಒಂದೇ ಅಲ್ವಾ ಅಂತ ಕೇಳಬಹುದು. ಹೌದು, ಈ ಸಿಂಧೂರ ಅನ್ನುವಂಥದ್ದು ಹೇಗಿರುತ್ತೆ ಅನ್ನೋದಾದ್ರೆ, ಈ ಒಂದು ಆರೆಂಜ್ ಕಲರ್ನಲ್ಲಿ ಇರುತ್ತೆ, ಸ್ವಲ್ಪ ಆರೆಂಜಿಶ್ ಆಗಿ. ಅಂದ್ರೆ ಆಂಜನೇಯ ಸ್ವಾಮಿಗೆ ಬಳಸುವಂತಹ ಕುಂಕುಮವನ್ನು, ಅದನ್ನ ಚಂದ್ರ ಅಂತ ಕೂಡ ಕರೀತಾರೆ. ಆ ಕುಂಕುಮವನ್ನ ಸಿಂಧೂರ ಅಂತ ಹೇಳ್ತಾರೆ. ಏನೋ ಕುಂಕುಮ ಅನ್ನೋದು ಕುಂಕುಮ ಬಣ್ಣದಲ್ಲಿ ಇರುವಂತಹದ್ದು, ನಾವು ಮಾಮೂಲಿ ಪೂಜಾ ಪುನಸ್ಕಾರಗಳಲ್ಲಿ ಅರಿಶಿನ ಕುಂಕುಮವನ್ನು ಉಪಯೋಗಿಸ್ತೀವಲ್ಲ, ಆ ಕುಂಕುಮವನ್ನ ಕುಂಕುಮ ಅಂತ ಹೇಳ್ತೇವೆ. ಈ ರೀತಿಯಾಗಿ ಈ ಸಿಂಧೂರ ಹಾಗೂ ಕುಂಕುಮಗಳನ್ನು ಉಪಯೋಗಿಸಿಕೊಂಡು ನಾವು ಈ ವಿಧವಾಗಿ ನಮಗೆ ಎದುರಾಗುವಂತಹ ಕಷ್ಟಗಳನ್ನ, ಸಮಸ್ಯೆಗಳನ್ನ ನಿವಾರಣೆಯನ್ನ ಮಾಡ್ಕೊಳ್ಬಹುದು. ಇನ್ನು ನಮಗೆ ವಿಪರೀತದಂತಹ ದೃಷ್ಟಿದೋಷಗಳಿದ್ದಾಗ ಆ ದೃಷ್ಟಿದೋಷಗಳಿಂದ ಹೊರಗೆ ಬರಲಿಕ್ಕೆ ಕುಂಬಳಕಾಯಿಗೆ ನೀವು ಹೇಗೆ ದೃಷ್ಟಿನ ಮನೆಗೆ ಹೇಗೆ ದೃಷ್ಟಿನ ತೆಗಿತೀರೋ ಅದೇ ವಿಧವಾಗಿ ಮನುಷ್ಯನಿಗೂ ಕೂಡ ದೃಷ್ಟಿನ ತೆಗಿಬಹುದು ಕುಂಬಳಕಾಯಿಯಲ್ಲಿ. ಕುಂಬಳಕಾಯಿಯ ಒಳಗಡೆ ಸ್ವಲ್ಪ ಕಟ್ ಮಾಡಿ ಆ ಮಧ್ಯಭಾಗವನ್ನು ಅದರೊಳಗಡೆ ಕುಂಕುಮವನ್ನು ಹಾಕಿ ಅದರಿಂದ ದೃಷ್ಟಿಯನ್ನು ತೆಗೆದು ಅದನ್ನು ಹೊಡೆಯೋದ್ರಿಂದಾಗಿ, ಅದೇ ಆ ಕುಂಬಳಕಾಯಿಯಿಂದಾಗಿ ಅದಕ್ಕೆ ಕುಂಕುಮವನ್ನು ಹಾಕಿ ದೃಷ್ಟಿಯನ್ನು ತೆಗೆಯೋದ್ರಿಂದಾಗಿ ದೃಷ್ಟಿ ನಿವಾರಣೆ ಆಗ್ತದೆ. ಹಾಗಾಗಿ ಅದರ ಜೊತೆಗೆ ಶತ್ರುಗಳು ವಿಪರೀತವಾಗಿದ್ದಾರೆ, ಆರ್ಥಿಕ ಸಮಸ್ಯೆಗಳು ನಮಗೆ ವಿಪರೀತವಾಗಿ ಕಾಡ್ತಾ ಇದೆ ಅನ್ನುವಂಥ ಅವರು ಈ ಒಂದು ಶುಕ್ರವಾರದ ದಿನ ಅಥವಾ ಮಂಗಳವಾರ, ಭಾನುವಾರ, ಅಮಾವಾಸ್ಯ ದಿನಗಳಲ್ಲಿ ಒಂದು ತಟ್ಟೆಗೆ ನೀರನ್ನು ಹಾಕೊಂಡು ಕುಂಕುಮವನ್ನು ಅದಕ್ಕೆ ಆ ನೀರಿಗೆ ಕದರಿ ಕಲಸಿ ಆ ನೀರಿನಿಂದ ದೃಷ್ಟಿನ ತೆಗೆಯೋದ್ರಿಂದಾಗಿ ನಿಮಗೆ ಎದುರಾಗುವಂತಹ ಸಮಸ್ಯೆಗಳಿಂದ ನೀವು ಹೊರಗೆ ಬರಬಹುದು. ಏನು ಶತ್ರು ಕಾಟ ಆಗಿರಬಹುದು, ಆರ್ಥಿಕ ಸಮಸ್ಯೆಗಳಿಂದಾಗಿರಬಹುದು. ಹಾಗೆಯೇ ಅನ್ನಕ್ಕೆ ನಿಮಗೆ ದೃಷ್ಟಿ ವಿಪರೀತವಾಗಿದೆ, ಸಣ್ಣ ಮಕ್ಕಳು ತುಂಬ ರಚ್ಚೆ ಮಾಡ್ತಾರೆ ಅಥವಾ ದೃಷ್ಟಿ ತೆಗೆದ್ಬೇಕು ಅನ್ನುವಂತಹವರು ಸ್ವಲ್ಪ ಒಂದು ಇಡಿಯಷ್ಟು ಅನ್ನವನ್ನು ತೆಗೆದುಕೊಂಡು ಆ ಅನ್ನಕ್ಕೆ ಕುಂಕುಮವನ್ನು ಬೆರೆಸಿ ಮೂರು ಉಂಡೆಗಳಾಗಿ ಮಾಡಿಕೊಂಡು ಆ ಮೂರು ಉಂಡೆಗಳನ್ನು ಕೂಡ ಒಂದೊಂದು ಸಾರಿ ಕೂಡ ಮಕ್ಕಳಿಗೆ ನೀವಳಿಸಿ ಅದನ್ನು ರಸ್ತೆಗೆ ಎಸೆಯೋದ್ರಿಂದಾಗಿ ನಿಮಗೆ ಎದುರಾಗುವಂತಹ ದೃಷ್ಟಿದೋಷಗಳು, ಮಕ್ಕಳು ರಚ್ಚೆ ಹಿಡಿಯೋದ್ರಿಂದಾಗಿ ಅದೆಲ್ಲದರಿಂದಾಗಿ ಹೊರಗೆ ಬರಬಹುದಾಗಿದೆ. ಹಾಗೆಯೇ ಇನ್ನು ಹೇಳಬೇಕಪ್ಪ ಅನ್ನೋದಾದ್ರೆ, ಹಣೆಗೆ ಪ್ರತಿನಿತ್ಯವೂ ಕೂಡ ಕುಂಕುಮವನ್ನು ಇಡೋದ್ರಿಂದಾಗಿ ನಮಗೆ ವಿಶೇಷವಾದಂತಹ ಆ ಒಂದು ದುರ್ಗಾದೇವಿ ಅನುಗ್ರಹ ಅನ್ನುವಾಗ ನಮಗೆ ಪ್ರಾಪ್ತವಾಗುತ್ತೆ. ಇನ್ನು ಚಂದ್ರ ಅನ್ನುವಂತಹ ಕುಂಕುಮ ಅಂದ್ರೆ ನಾನು ಹೇಳ್ದಾಗೆ ಸಿಂಧೂರ, ಈ ಚಂದ್ರವನ್ನ ಉಪಯೋಗಿಸೋದ್ರಿಂದಾಗಿ ಆ ಚಂದ್ರದಿಂದ ನಾವು ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋದ್ರಿಂದಾಗಿ ನಮ್ಮ ಜೀವನದಲ್ಲಿಯೇ ಆರ್ಥಿಕ ಸಮಸ್ಯೆಗಳು ಎದುರಾಗುವುದಿಲ್ಲ. ಹೌದು, ಲಕ್ಷ್ಮೀ ದೇವಿಗೆ ಚಂದ್ರ ಅನ್ನುವಂತಹ ಸಿಂಧೂರ ಬಹಳ ಪ್ರಿಯವಾದಂತಹದ್ದು. ಯಾರು ಲಕ್ಷ್ಮೀ ದೇವಿಗೆ ಈ ಚಂದ್ರದಿಂದ ಪೂಜೆ ಮಾಡ್ತಾರೆ ಅಂತಹವರು ಸಿರಿವಂತರಾಗ್ತಾರೆ ಅನ್ನುವಂಥದ್ರಲ್ಲಿ ಈ ಎರಡು ಮಾತಿಲ್ಲ. ಹಾಗೇನೆ ಅವರಿಗೆ ಜೀವನದ ಇಡೀ ಪೂರ್ತಿ ಕಷ್ಟ ಅನ್ನುವಂಥದ್ದು, ಆರ್ಥಿಕ ಸಮಸ್ಯೆ ಅನ್ನೋದು ಎದುರಾಗೋದಿಲ್ಲ. ಹಾಗೇನೆ ಇನ್ನು ಮಂಗಳ ಗೌರಿಗೂ ಕೂಡ, ಗೌರಿ ದೇವಿಗೂ ಕೂಡ ಈ ಸಿಂಧೂರದಿಂದ ಪೂಜೆ ಮಾಡೋದ್ರಿಂದಾಗಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ ಹಾಗೂ ಸೌಮಂಗಲ್ಯತ್ವ ಪ್ರಾಪ್ತವಾಗುತ್ತೆ. ನೀವು ಅನ್ಕೊಂಡಂತಹ ಕೆಲಸಗಳೆಲ್ಲವೂ ಕೂಡ ಸುಸೂತ್ರವಾಗಿ ನೆರವೇರುತ್ತೆ. ಹಾಗೇನೆ ಇನ್ನು ಶಿವನಿಗೂ ಕೂಡ ಚಂದ್ರದಿಂದ ಪೂಜೆ ಮಾಡೋದ್ರಿಂದಾಗಿ ಬಹಳ ಬೇಗನೆ ಹೊಲಿತಾನೆ ಅಂತ ಹೇಳ್ತಾರೆ. ಅವನಿಗೆ ನೈವೇದ್ಯ ಮಾಡುವಂತಹ ಅನ್ನ ಪ್ರಸಾದದಲ್ಲಿ ಸ್ವಲ್ಪ ಈ ಚಂದ್ರವನ್ನ ಬೆರೆಸಿ ನೈವೇದ್ಯ ಮಾಡಿ ಅದನ್ನ ಪ್ರಸಾದವಾಗಿ ನಾವು ಸ್ವೀಕರಿಸಿರೋದ್ರಿಂದಾಗಿ ನಮಗೆ ಎದುರಾಗುವಂತಹ ಅನೇಕ ಸಮಸ್ಯೆಗಳಿಂದ ನಾವು ಹೊರಗೆ ಬರಬಹುದು. ಇನ್ನು ಗಂಡ ಹೆಂಡತಿಯ ಮಧ್ಯೆ ವಿಭಿನ್ನ ಅಭಿಪ್ರಾಯಗಳಿದ್ದು ಮನಸ್ತಾಪಗಳು ಹೆಚ್ಚಿರುವಂತಹವರು ಪ್ರತಿನಿತ್ಯ ಸಿಂಧೂರವನ್ನ ಹಣೆಗೆ ಧರಿಸೋದ್ರಿಂದಾಗಿ ಈ ಒಂದು ಮಾನಸಿಕವಾದಂತಹ ವೇದನೆಯಿಂದಾಗಿರಬಹುದು, ಹಾಗೇನೆ ಗಂಡ ಹೆಂಡತಿಯ ಮಧ್ಯೆ ಇರುವಂತಹ ಮನಸ್ತಾಪಗಳಿಂದ ನಿವಾರಣೆಯನ್ನ ಹೊಂತೀರಿ. ಹಾಗೇನೆ ಇನ್ನು ವಿದ್ಯಾರ್ಥಿಗಳು ಪರೀಕ್ಷೆಯ ಸಮಯದಲ್ಲಿ ಭಯವನ್ನ ಪಡ್ತಾ ಇದ್ರೆ
ವಿಪರೀತವಾಗಿ ಪರೀಕ್ಷಾ ಭಯ ಅನ್ನುವಂತಹದ್ದು ಎಕ್ಸಾಮ್ ಫಿಯರ್ ಅನ್ನುವಂಥದ್ದು ಇರುವಂಥವರು ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿಗೆ ಧರಿಸಿರುವಂತಹ ಸಿಂಧೂರವನ್ನು ಹಣೆಯಲ್ಲಿ ಬೊಟ್ಟಾಗಿ ಇಟ್ಕೊಂಡು ಹೋಗೋದ್ರಿಂದಾಗಿ ನಿಮಗೆ ಎದುರಾಗುವಂತಹ ಪರೀಕ್ಷಾ ಸಮಯದಲ್ಲಿ ಎದುರಾಗುವಂತಹ ಭಯಗಳಿಂದ ನಿವಾರಣೆಯನ್ನು ಪಡ್ಕೊಳ್ತೀರಿ ಹಾಗೂ ಒಳ್ಳೆಯ ಉತ್ತಮ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಇದು ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗೆಯೇ ಲೋ ಬಿ ಪಿ ಇರುವಂತಹ ಅವರು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಆ ಒಂದು ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ಆಂಜನೇಯನ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಆ ಒಂದು ಪ್ರತಿನಿತ್ಯವೂ ಕೂಡ ಸಿಂಧೂರವನ್ನು ಹಣೆಗೆ ಇಡೋದ್ರಿಂದಾಗಿ ಅಥವಾ ಆ ತೀರ್ಥದಲ್ಲಿ ಆ ಒಂದು ಏನು ಸಿಂಧೂರವನ್ನು ಬೆರೆಸಿ ತೆಗೆದುಕೊಳ್ಳೋದ್ರಿಂದಾಗಿ ನಿಮಗೆ ಲೋ ಬಿ ಪಿಯ ಸಮಸ್ಯೆ ಅನ್ನೋದು ಕಡಿಮೆ ಆಗ್ತದೆ. ಇನ್ನು ಗ್ರಹ ದೋಷಗಳಿರುವಂತಹವರು ಕೂಡ ಸಿಂಧೂರವನ್ನು ಪ್ರತಿನಿತ್ಯ ಹಣೆಗಿಡೋದ್ರಿಂದಾಗಿ ನಿಮ್ಮ ಗ್ರಹ ದೋಷಗಳ ನಿವಾರಣೆ ಆಗುತ್ತೆ. ಆಂಜನೇಯ ಸ್ವಾಮಿಯ ಸಿಂಧೂರ ಪೂಜೆ ಮಾಡಿದಂತಹ ಸಿಂಧೂರವನ್ನು ನೀರಿಗೆ ಬೆರೆಸಿ ಕುಡಿಯೋದ್ರಿಂದಾಗಿ ಪ್ರತಿನಿತ್ಯವೂ ಕೂಡ ಒಂದು ಚಿಟಿಕೆಯಷ್ಟು ಕುಡಿಯೋದ್ರಿಂದಾಗಿ ಅದನ್ನು ಸಿಂಧೂರವನ್ನು ಬೆರೆಸಿ ನಮ್ಮ ದೇಹ ವಜ್ರಕಾಯದ ರೀತಿಯಾಗುತ್ತೆ. ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹವರು ಅನಾರೋಗ್ಯ ಸಮಸ್ಯೆಯಿಂದ ಹೊರಗೆ ಬರ್ತಾರೆ. ಈ ವಿಧವಾಗಿ ಬಹಳ ಚಮತ್ಕಾರಿಯಾದಂತಹದ್ದು ಈ ಸಿಂಧೂರ. ಇನ್ನು ಈ ಒಂದು ಆಂಜನೇಯ ಸ್ವಾಮಿಗೆ ನಮ್ಮ ಇಷ್ಟಾರ್ಥ ಕಾರ್ಯಗಳು ನೆರವೇರಬೇಕು ಅಂದ್ರೆ ಆಂಜನೇಯ ಸ್ವಾಮಿಯ ತಲೆಭಾಗದಿಂದಲೂ ಕೂಡ ಹಿಡಿದು ಬಾಲದವರೆಗೂ ಕೂಡ ಪ್ರತಿನಿತ್ಯವೂ ಕೂಡ ಒಂದೊಂದು ಸಿಂಧೂರದ ಬೊಟ್ಟನ್ನ ಇಟ್ಕೊಂಡು ಬರೋದ್ರಿಂದಾಗಿ ಪೂಜೆ ಮಾಡೋದ್ರಿಂದಾಗಿ ನಮ್ಮ ಇಷ್ಟಾರ್ಥಗಳು ಏನೇ ಇದ್ರೂ ಕೂಡ ಆ ಒಂದು ಬೊಟ್ಟುಗಳನ್ನ ಇಡುವಂತಹ ಕೊನೆಯವರೆಗೂ ಕೂಡ ಬಾಲದವರೆಗೂ ಕೂಡ ಬಂದಾಗ ನೆರವೇರುತ್ತೆ ಅನ್ನುವಂಥದ್ದಾಗಿರುತ್ತೆ. ಈ ಒಂದು ಪರಿಹಾರಗಳು ಸಿಂಧೂರ ಹಾಗೂ ಕುಂಕುಮಗಳಿಂದ ಮಾಡಿಕೊಳ್ಳುವಂತಹ ಅನೇಕ ವಿಧವಾದಂತಹ ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟೆ. ಇದನ್ನು ಫಾಲೋ ಮಾಡಿ ಖಂಡಿತವಾಗಿ ನಿಮಗೂ ಕೂಡ ಇದರಿಂದ ಅನುಕೂಲವಾಗುತ್ತೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.